ಹಲೋ ಎವ್ರಿವಾನ್, ವೆಲ್ಕಮ್ ಟು ಅಭಿರುಚಿ. ಇವತ್ತು ನಾನು ತೋರಿಸ್ತಾ ಇರೋಂತಹ ರೆಸಿಪಿ ಮೇತಿ ಖಾಕ್ರ. ಸೂಪರ್ ಆಗಿರುತ್ತೆ ಇದು. ಮಾರ್ವಾಡಿ ಸ್ಟೈಲಲ್ಲಿ ಹೇಗೆ ಮಾಡೋದು ಅನ್ನೋದನ್ನು ನಾನು ಇವತ್ತು ನಿಮಗೆಲ್ಲ ತೋರಿಸ್ತಾ ಇದ್ದೀನಿ. ಸಿಂಪಲ್ ಆದಂತಹ ರೆಸಿಪಿ, ಹಾಗೆ ಸ್ನ್ಯಾಕ್ಸ್ಗೆ ಹಾಗೆ ಬ್ರೇಕ್ಫಾಸ್ಟ್ಗೆ ತುಂಬ ಚೆನ್ನಾಗಿರುವಂಥ ರೆಸಿಪಿ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಚಾನಲ್ಗೆ ಹೊಸಬರಾದರೆ ಈವಾಗಲೇ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ, ಅದರಲ್ಲಿ ಆಲ್ ಅಂತ ಆಪ್ಷನನ್ನು ಸೆಲೆಕ್ಟ್ ಮಾಡಿ ನನ್ನ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ. ಏನಪ್ಪ ಇದು ಕಾಕ್ರ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಯೂಶುವಲ್ ಆಗಿ ಮಾರ್ವಾಡೀಸ್ ಮನೆಯಲ್ಲಿ ಇರೋವಂಥ ಒಂದು ಐಟಮ್ ಇದು. ಅವರು ಇದನ್ನು ರೆಗ್ಯುಲರ್ ಆಗಿ ತಿಂತಾರೆ, ಹಾಗೆ ಇದು ಇರಲೇಬೇಕಾದಂತಹ ಕಂಪಲ್ಸರಿ ಆದಂತಹ ರೆಸಿಪಿ ಇದು ಅವ್ರಿಗೆ. ಇದು ನನಗೆ ಸುಮಾರು ನನ್ನ ಮಾರ್ವಾಡಿ ಫ್ರೆಂಡ್ಸ್ಗಳು ನನ್ನ ಸ್ಕೂಲ್ ಟೈಮಲ್ಲಿ ತರ್ತಾಯಿದ್ರು, ಹಾಗಾಗಿ ನನಗೆ ಈ ರೆಸಿಪಿ ಗೊತ್ತು. ಹಾಗಾದರೆ ಸ್ಟಾರ್ಟ್ ಮಾಡೋಣ, ಹೇಗೆ ಮಾಡೋದು ಈ ಖಾಕ್ರನ ಅಂತ. ಇದಕ್ಕೆ ಬೇಕಾಗಿರುವಂತಹ ಪದಾರ್ಥಗಳು ಮೇಥಿ, ಕಸೂರಿ ಮೇಥಿ ತೊಗೊಂಡಿದ್ದೀನಿ, ಹಾಗೆ ಅರಿಶಿಣ, ಖಾರದ ಪುಡಿ, ಉಪ್ಪು ಮತ್ತು ಗೋಧಿ ಹಿಟ್ಟು ಯಾವುದಾದ್ರೂ ತೊಗೊಳ್ಳಿ. ನಾನಿಲ್ಲಿ ಆಶೀರ್ವಾದ್ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಇದಕ್ಕೆ ಒಂದು ಬಟ್ಟಲಷ್ಟು ಗೋಧಿ ಹಿಟ್ಟನ್ನು ತಗೋತಾ ಇದ್ದೀನಿ. ನಿಮ್ಮ ಇಷ್ಟ, ನೀವು ಎಷ್ಟಾದರೂ ಗೋಧಿ ಹಿಟ್ಟು ತೊಗೋಬೋದು. ನಿಮಗೆ ಎಷ್ಟು ಖಾಕ್ರಗಳು ಬೇಕೋ ಅದರ ಅಳತೆಯಲ್ಲಿ ತೊಗೋಬೋದು. ಮಿಕ್ಸಿಂಗ್ ಬೌಲ್ಗೆ ಗೋಧಿ ಹಿಟ್ಟು ಹಾಕಿದಾದಮೇಲೆ ಅದಕ್ಕೆ ಉಪ್ಪು, ಹಾಗೆ ಖಾರದ ಪುಡಿ, ಅರಿಶಿಣ ಮತ್ತು ಕಸೂರಿ ಮೇಥಿ ಇದಿಷ್ಟನ್ನು ಹಾಕೋತಾ ಇದ್ದೀನಿ. ಇಲ್ಲಿ ನಾನು ಕಸೂರಿ ಮೇಥಿನ ಒಂದು ರೌಂಡ್ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಡ್ರೈ ಆಗಿ ಒಂದು ಸ್ವಲ್ಪ ಪೌಡರ್ ಮಾಡಿಕೊಂಡು ತರ್ತರಿಯಾಗಿ ರುಬ್ಕೊಂಡು ಹಾಕ್ಕೊಂಡಿದ್ದೀನಿ. ಇದಿಷ್ಟು ಹಾಕ್ಕೊಂಡಾದಮೇಲೆ ಡ್ರೈ ಆಗಿ ಒಂದು ಸಾರಿ ಮಿಕ್ಸ್ ಮಾಡಿಕೊಂಡು ಚಪಾತಿ ಹಿಟ್ಟಿನ ಹದಕ್ಕೆ ಇದನ್ನು ಕಲಸ್ಕೊಂಡು ಇಟ್ಕೊಂಡಿದ್ದೀನಿ. ನಮಗೆ ಕಸೂರಿ ಮೇಥಿ ಅಥವಾ ಅರಿಶಿಣ ಖಾರದ ಪುಡಿ ಏನು ಬೇಡ ಅಂದರೆ ಪ್ಲೈನ್ ಆಗಿ ಚಪಾತಿ ಹಿಟ್ಟನ್ನು ನಾವು ಕಲಸಿ ಇಟ್ಕೋಬಹುದು. ಇದನ್ನು ನೆನೆಸುವಂತಹ ಅವಶ್ಯಕತೆ ಇರೋದಿಲ್ಲ, ಹಾಗೆ ಇಮಿಡಿಯೇಟಾಗೆ ಇದನ್ನು ಚಪಾತಿಯಾಗಿ ರೋಲ್ಸ್ ಮಾಡ್ಕೋಬೇಕು. ಸುಮಾರು ತೆಳ್ಳಗೆ ಮಾಡ್ಕೋಬೇಕು. ಸುಮಾರು ಇದರಲ್ಲಿ 10-15 ಖಾಕ್ರಗಳಾಗುತ್ತೆ. ಇಲ್ಲಿ ನೋಡಿ ಎಷ್ಟು ಚಿಕ್ಕ ಒಂದು ಬಾಲ್ ಸೈಜಲ್ಲಿ ತೊಗೊಂಡಿದ್ದೀನಿ. ಪೂರಿ ಹಿಟ್ಟನ್ನು ತೊಗೋತೀವಲ್ಲ ಅಷ್ಟು ತೊಗೊಂಡ್ರೆ ಸಾಕು. ನಮಗೆ ಎಷ್ಟು ಸಾಧ್ಯನೋ ಅಷ್ಟು ತೆಳ್ಳಗೆ ಇದನ್ನು ರೌಂಡ್ ಶೇಪಲ್ಲಿ ಲಟ್ಸ್ಕೋಬೇಕು. ಇವಾಗ ನಾನು ಇದನ್ನು ರೌಂಡ್ ಶೇಪಲ್ಲಿ ಲಟ್ಸ್ಕೊಂಡಿದ್ದಾಯಿತು. ನಮಗೆ ಪರ್ಫೆಕ್ಟ್ ರೌಂಡ್ ಬೇಕು ಅನ್ನೋ ಕಾರಣಕ್ಕೆ ಒಂದು ಇದೇ ರೀತಿಯ ಮುಚ್ಚಳ ತೊಗೊಂಡು ಇದನ್ನು ರೌಂಡ್ ಶೇಪಲ್ಲಿ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ನಿಮಗೆ ಇಷ್ಟ ಇಲ್ಲ ಅಂದರೆ ಹಾಗೆ ಕೂಡ ಬಿಡಬಹುದು. ಅಂಚಲ್ಲೆಲ್ಲ ಸ್ವಲ್ಪ ಶೇಪು ವ್ಯತ್ಯಾಸ ಇರುತ್ತೆ ಅಷ್ಟೇ, ಏನು ಪರವಾಗಿಲ್ಲ. ಇದು ಇವಾಗ ರೌಂಡ್ ಶೇಪ್ ಮಾಡ್ಕೊಂಡಿದ್ದಾದಮೇಲೆ ಹಂಚು ಕಾಯೋದಕ್ಕೆ ಇಟ್ಬಿಟ್ಟು ಹಂಚು ಬಿಸಿಯಾಗಿದ್ದಾಗ ಇದನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ತುಂಬ ಬೇಯಿಸಬಾರ್ದು, ಸ್ವಲ್ಪ ಸ್ವಲ್ಪ ಮಾತ್ರ ಬೇಯಿಸ್ಕೋಬೇಕು. ನೋಡಿ, ಒಂದು ಸೈಡು ಟರ್ನ್ ಮಾಡಿಬಿಟ್ಟು ಬೇಯಿಸಿದ್ದೀನಿ, ಹಾಗೆ ಮತ್ತೊಂದು ಸೈಡು. ನೋಡಿ, ಸ್ವಲ್ಪ ಸ್ವಲ್ಪ ಕಪ್ಪು ಚುಕ್ಕೆ ಬಂದಿದ ತಕ್ಷಣ ತೆಗೆದು ಎಲ್ಲ ಒಂದು 5-6 ಚಪಾತಿಗಳನ್ನ ಹಾಕ್ಕೊಂಡಿದ್ದೀನಿ ಒಂದು ಪ್ಲೇಟಲ್ಲಿ. ಇದೆಲ್ಲ ಆದಮೇಲೆ ಒಂದು 5 ಚಪಾತಿಗಳನ್ನ ತೊಗೊಂಡ್ಬಿಟ್ಟು ಇವಾಗ ಹಂಚಿನ ಮೇಲೆ ಇಟ್ಕೋತಾ ಇದ್ದೀನಿ. ಇಲ್ಲಿ ನೋಡಿ, ಯಾವುದಾದ್ರೂ ಒಂದು ನ್ಯಾಪ್ಕಿನ್ ತೊಗೋಬೇಕು. ನ್ಯಾಪ್ಕಿನ್ ಇಟ್ಕೊಂಡು ನಾನು ಇಲ್ಲಿ ಯಾವ ರೀತಿ ತೋರಿಸ್ತೀನಿ ನೋಡಿ, ಅದೇ ರೀತಿ ಚಪಾತಿಗಳನ್ನು ತಿರುಗಿಸ್ತಾ ಹೋಗಬೇಕು. ಹಾಗೆ ಸ್ಟೌ ಫುಲ್ ಸಿಮ್ಮಲ್ಲಿರಬೇಕು, ಯಾವುದೇ ಕಾರಣಕ್ಕೂ ಮೀಡಿಯಮ್ಮು ಅಥವಾ ಹೈ ಫ್ಲೇಮಲ್ಲಿ ಇಟ್ಕೂಡ್ದು. ಇದು ಒಂದೊಂದು ಖಾಕ್ರ ಆಗೋದಕ್ಕೂ ಸುಮಾರು 5-6 ನಿಮಿಷ ಹಿಡಿಯುತ್ತೆ. ನಾನಿಲ್ಲಿ ಫಾಸ್ಟ್ ಮಾಡಿದ್ದೀನಿ. ಇದೀವಾಗ ಒಂದು ಸೈಡು ಆಗಿದೆ ನೋಡಿ, ಅಂಟ್ಕೊಂಡ್ಬಿಟ್ಟಿದೆ. ಇದನ್ನು ಬಿಡಿಸ್ಕೊಂಡ್ಬಿಟ್ಟು ಇನ್ನೊಂದು ಸೈಡು ಹಾಕ್ಕೊತಾ ಇದ್ದೀನಿ ಹಂಚಿನ ಮೇಲೆ. ಹಾಗೆ ಅದ್ರ ಮೇಲೆ ಮತ್ತೆ ಎಲ್ಲ ಚಪಾತಿಗಳನ್ನ ಹಾಕ್ಕೊಂಡು ಅದೇ ರೀತಿಯಾಗಿ ಒತ್ಕೋಬೇಕು, ಪ್ರೆಸ್ ಮಾಡ್ಕೊತಾ ಇರಬೇಕು. ಸುಮಾರು 5 ನಿಮಿಷ, ಅದರಿಂದ 6 ನಿಮಿಷ ಹಿಡಿಯುತ್ತೆ ಇದು. ಮಧ್ಯ ಇದನ್ನು ಚೆಕ್ ಮಾಡ್ಕೋತಾ ಇರಬೇಕು, ಇಲ್ಲ ಅಂದರೆ ಸೀದೋಗೋ ಚಾನ್ಸಸ್ ಇರುತ್ತೆ. ನೋಡಿ, ಇನ್ನೊಂದು ಸ್ವಲ್ಪ ಮೆತ್ತಗಿದೆ, ಹಾಗಾಗಿ ಇನ್ನೊಂದು ನಿಮಿಷ ಇದನ್ನು ಇದೇ ರೀತಿಯಾಗಿ ಒತ್ಕೋತಾ ಇದ್ದೀನಿ. ನೋಡಿ, ಇದೇ ರೀತಿಯಾಗಿ ಫಾಸ್ಟಾಗಿ ಕೂಡ ಮಾಡಬಹುದು ನಾವು. ಆವಾಗ ಖಾಕ್ರ ರೆಡಿ ಆಗುತ್ತೆ. ಇದನ್ನು ಇವಾಗ ಒಂದು ಪ್ಲೇಟಲ್ಲಿ ತೆಕ್ಕೋತಾ ಇದ್ದೀನಿ. ನೋಡಿ, ತೋರಿಸ್ತೀನಿ ಎಷ್ಟು ಒಂಥರ ಹಪ್ಪಳ ಥರ ಆಗಿದೆ ಈ ಖಾಕ್ರ ಅಂತ. ಇದು ಅಂಗಡಿಗಳಲ್ಲಿ ಕೂಡ ಸಿಗುತ್ತೆ, ಬಟ್ ಅಷ್ಟು ಚೆನ್ನಾಗಿರೋದಿಲ್ಲ. ಹಾಗಾಗಿ ಮನೆಯಲ್ಲೇ ಮಾಡಿಕೊಂಡ್ರೆ ಹೆಲ್ತಿಯಾಗೂ ಇರುತ್ತೆ, ಹಾಗೆ ನಾವೇ ಮಾಡಿದ್ದೀವಿ ಅನ್ನೋ ಸಂತೋಷ ಕೂಡ ಇರುತ್ತೆ. ಇಷ್ಟೇ ಇವತ್ತಿನ ರೆಸಿಪಿ ಮೇಥಿ ಖಾಕ್ರ. ಸೂಪರ್ ಆಗಿರುತ್ತೆ, ನೀವು ಇದನ್ನು ಟ್ರೈ ಮಾಡಿ ನನಗೆ ಕಾಮೆಂಟ್ಸಲ್ಲಿ ತಿಳಿಸಿ. ಹಾಗೆ ಚಾನಲ್ಗೆ ಹೊಸಬರಾದರೆ ಈವಾಗಲೇ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ, ಅದರಲ್ಲಿ ಆಲ್ ಅಂತ ಆಪ್ಷನನ್ನು ಸೆಲೆಕ್ಟ್ ಮಾಡಿ. ಸೋ ದಟ್ ನನ್ನ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಮೊದಲು ಬಂದು ತಲುಪುತ್ತೆ. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ರೆಸಿಪಿಯೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಂಟಿಲ್ ದನ್, ಹ್ಯಾಪಿ ಕುಕಿಂಗ್, ಟೇಕ್ ಕೇರ್, ಬೈ ಬೈ, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.